ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ರಾಜೇಶ್ ಪಲ್ಲಿ ಲೈಫ್ ಸ್ಟೈಲ್ ವ್ಲಾಗ್ನಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ವಾಂಗಿ ಬಾತ್ ತೋರಿಸೋಣ ಅಂತಿದ್ದೀನಿ. ತುಂಬ ದಿನ ಆಯಿತು, ನಾನು ನಿಮಗೆ ಬಿಸಿಬೇಳೆ ಬಾತ್ ಮಾಡಿ ತೋರಿಸ್ಕೊಟ್ಟಿದ್ದೆ, ಕುಂಬಳಕಾಯಿ ಪಲ್ಯ ಎಲ್ಲ ಮಾಡಿದ್ದೆ. ದಿನ ನಾವು ಬೆಳಗ್ಗೆ ಬಿಸಿಲಲ್ವಾ, ಬೆಳಗ್ಗೆನ ಅಡುಗೆ ಮಾಡ್ಕೊಂಬಿಡ್ತಾ ಇದ್ದೀವಿ. ಮತ್ತು ಲಾವಂಜ ಜ್ಯೂಸ್ ಕುಡಿತಿದ್ದೀನಿ, ಹಣ್ಣುಗಳು ಫ್ರೂಟ್ಸ್ಗಳು, ಮಜ್ಜಿಗೆ ತೊಗೊಳ್ತೀನಿ. ತುಂಬ ಹೊರಗಡೆ 12 ಗಂಟೆ ಆದರೆ ಹೊರಗಡೆ ಎಲ್ಲೂ ಹೋಗೋಕ್ಕಾಗ್ತಾಯಿಲ್ಲ, ಮಕ್ಳಿಗೆ ಬೇರೆ ಎಕ್ಸಾಮ್ ಇದೆ. ಅದಕ್ಕೋಸ್ಕರ ಇವತ್ತು ನಾನು ವಾಂಗಿಭಾತ್ನ ನಿಮಗೆ ಶೇರ್ ಮಾಡೋಣ ಅಂತಿದ್ದೀನಿ. ದಯವಿಟ್ಟು ನೋಡಿ, ಮತ್ತು ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ವಾಂಗಿಭಾತ್ ಶುರು ಮಾಡೋಣ. ಬನ್ನಿ ವಾಂಗಿಭಾತ್ ಮಾಡೋಣ, ತೋರಿಸ್ತೀನಿ. ವಾಂಗಿಭಾತ್ಗೆ ನೋಡಿ, ಈ ಥರ ಬಿಳಿ ಬದನೆಕಾಯಿನ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಆಮೇಲೆ ಹುಣಸೆ ಹಣ್ಣು ಕಲಸ್ಕೋಬೇಕು. ಇದಕ್ಕೆ ನೋಡಿ ಧನಿಯಾ 2 ಹಿಡಿ ಬೇಕು, ಉದ್ದಿನಬೇಳೆ 1 ಹಿಡಿ, ಕಡಲೆಬೇಳೆ 1 ಹಿಡಿ, ಒಣಕೊಬ್ಬರಿ, ಚಕ್ಕೆ, ಇಂಗು, ಪಲಾವ್ ಎಲೆ, ಬ್ಯಾಡಗಿ ಮೆಣಸಿನ್ಕಾಯಿಗಳು ನೋಡಿ, ಥರ ಬ್ಯಾಡಗಿ ಮೆಣಸಿನ್ಕಾಯಿಗಳು ಬೇಕಾಗ್ತದೆ. ಫಸ್ಟ್ ಈಗ ಧನಿಯಾ ಹುರ್ಕೊಳ್ಳೋಣ. ನೋಡಿ ಇನ್ನೊಂದ್ಸಲ ಹೇಳ್ಬಿಡ್ತೀನಿ, ಧನಿಯಾ, ಉದ್ದಿನಬೇಳೆ, ಕಡಲೆಬೇಳೆ, ಚಕ್ಕೆ ಇದೆಲ್ಲ ಹುರ್ಕೊಳ್ಬೇಕು. ಬಾಣಲಿ ಕಾದಿದೆ, ಕಡಲೆಬೇಳೆ ಹಾಕ್ಕೊಂಡು ಉದ್ದಿನಬೇಳೆನ ಸಹಿತ ಹಾಕೊಂಡ್ಬಿಡ್ತೀನಿ ಒಂದೇ ಸಲ. ಬಾಣಲಿ ಚೆನ್ನಾಗಿ ಕಾದ್ಬಿಟ್ಟಿರೋದ್ರಿಂದ ನೋಡಿ, ಈ ಥರ ಕಡಲೆಬೇಳೆ, ಉದ್ದಿನಬೇಳೆ, ಧನಿಯಾ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಕೆಂಪುವಾಗಿ ಹದವಾಗಿ ಹುರ್ಕೊಳ್ಬೇಕು, ತುಂಬ ಚೆನ್ನಾಗಿರುತ್ತೆ. ವಾಂಗಿಭಾತ್ ಮಾಡ್ಕೊಂಬಿಟ್ರೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಸಹ ತಿನ್ಬೋದು. ಹೊರಗಡೆ ಎಲ್ಲಾನು ಹೋದಾಗ ಕಟ್ಕೊಂಡು ಹೋದ್ರೆ ಏನು ಕೆಟ್ಟೋಗಲ್ಲ. ಇದು ಗ್ಯಾಸು ಹದವಾಗಿ ಇಟ್ಕೊಳ್ತಾ ಇದ್ದೀನಿ, ಕೆಂಪಾಗಬೇಕು. ನೋಡಿ ಕೆಂಪಾಗಿ ಹುರ್ಕೋಬೇಕು, ಧನಿಯಾ, ಕಡಲೆಬೇಳೆ, ಉದ್ದಿನಬೇಳೆ, ನೋಡಿ ಬದನೆಕಾಯಿ, ಹುಣಸೆ ರಸ, ಆಮೇಲೆ ನೋಡಿ ಪಲಾವ್ ಎಲ್ಲ, ಇಂಗು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮನೇಲಿ ಮಾಡಿಕೊಂಡ್ರೆ ಪುಡಿ ಯಾವಾಗಲೂ ಗಮ್ ಅನ್ನತ್ತೆ, ಹೊರಗಡೆ ತಂದರೆ ಅಷ್ಟು ಇದ್ದಿರಲ್ಲ. ಆವಾಗಲೇ ಮಾಡಿಕೊಂಡು ಆವಾಗಲೇ ಮಾಡಬೇಕು. ಕೆಂಪು ಉರಿತಾ ಇದ್ದೀನಿ, ಸ್ವಲ್ಪ ಬೇಕಿದ್ರೆ ಎಣ್ಣೆ ಹಚ್ಕೊಳ್ಳಿ, ಬೇಗ ಆಗುತ್ತೆ ಫ್ರೈ. ಅನ್ನನ ಕುಕ್ಕರ್ನಲ್ಲಿ ಕುಗ್ಗಿಸಿಟ್ಕೊಂಡಿದ್ದೀನಿ, ಉದುರು ಉದುರು ಆಗಿರ್ಬೇಕು ಅನ್ನ. ತುಪ್ಪ, ಅರ್ಶದ ಪುಡಿ ನೋಡಿ, ಎಣ್ಣೆ ಹಾಕ್ಕೊಂಡ್ರೆ ಬೇಗ ಆಯಿತು. ಘಮ ಘಮ ಅನ್ಬೇಕು ಉದ್ದಿನಬೇಳೆ, ಅದು ದಪ್ಪ ತಾಳ ಪಾತ್ರೆ ಇರೋ ತಗೊಳ್ಬೇಕು. ದೊಡ್ಡ ಬಾಂಡಿ ತೊಳೆಕ್ ಹಾಕಿದ್ದೀನಿ, ಇದು ಯಾವುದೋ ಒಂದು ಹಳೆ ಕುಕ್ಕರ್ನಲ್ಲಿ ಮಾಡ್ತಾ ಇದ್ದೀನಿ ಫ್ರೈ. ದಪ್ಪ ತಾಳ ಇರಬೇಕು ಬಾಂಡಿ, ಎಷ್ಟೇ ಇದು ಮಾಡ್ರೆ ಅದು ಕಪ್ಪ ಉರಿತಾನೆ ಇರ್ತೀವಲ್ಲ, ಅದು ಸ್ವಲ್ಪ ಕಪ್ಪಾಗಿರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಕ್ವಾಂಟಿಟಿಗೆ ಸಾಕು, ಚಿಕ್ಕ ಪಾತ್ರೆ, ಜಾಸ್ತಿ ಕ್ವಾಂಟಿಟಿ ಮಾಡಿದ್ರು ನಾನು ದೊಡ್ಡ ಬಾಂಡಿ ಇಟ್ಕೊಳ್ತೀನಿ. ಈಗ ಈಗ ಒನ್ ಟೈಮ್ಗೆ ಆಗೋಷ್ಟು, ಇದು ಒನ್ ಟೈಮ್ಗೆ ಆಗುತ್ತೆ ಇಲ್ಲ ಎರಡು ಟೈಮ್ಗೆ ಆಗೋಷ್ಟು ಪುಡಿ. ನೋಡಿ ಘಮ ಬರ್ತಾ ಇದೆ, ನೋಡಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಹುರಿಬೇಕು. ಖಾರ ಸ್ವಲ್ಪ ಬೇಸ್ತೆ ಅಲ್ವಾ, ಸ್ವಲ್ಪ ಕಮ್ಮಿನೇ ಪರವಾಗಿಲ್ಲ, ಗುಂಟೂರು ಏನು ಬೇಡ, ಬ್ಯಾಡಗಿನೇ ಸಾಕು.
ಆರಕ್ಕೆ ಒಂದು ತಟ್ಟೆಗೆ ಹಾಕ್ತಾ ಇದ್ದೀನಿ. ಈಗ ಬೇಕಾದ್ರೆ ಗೋಣೆ ಮೀನು ಸಹಿತ ಹಾಕೋಬೋದು. ಈಗ ಅದು ಮಿಕ್ಸಿಗೆ ಹಾಕೊಳಕ್ ಮುಂಚೆ ಒಂದು ಸ್ವಲ್ಪ ಬದನೆಕಾಯಿ ಒಗ್ಗರಣೆ ಹಾಕೊಂಬಿಡೋಣ. ಎಣ್ಣೆ ತಗೊಳ್ಳಿ, ಒಂದು ಎರಡು ಟೈಮ್ಗಾದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡ್ಕೊಳ್ಳಿ, ಒಂದು ಟೈಮ್ ಅಂದರೆ ಸ್ವಲ್ಪ ಸಾಕು. ಎಣ್ಣೆ ಕಾಯ್ದಿದೆ ನೋಡಿ, ಈ ಥರ ಪಲಾವೆಲೆ ಹಾಕ್ಕೊಳ್ಬೇಕು. ಸಾಸಿವೆ ಹಾಕ್ಕೊಳ್ಬೇಕು, ಪಲಾವೆಲೆ, ಬ್ಯಾಡಗಿ, ಉಪ್ಪ ಇದಕ್ಕೆ ಸ್ವಲ್ಪ ಹಾಕ್ಕೊಳ್ಳಿ. ಅನ್ನಕ್ಕೆ ಕಲಿಸ್ತೀವಲ್ಲ ಉದ್ರ ಅನ್ನ ಅರ್ಶಿನ ಹಾಕ್ಕೊಂಡು ಅದನ್ನು ಕಲಿಸ್ಕೊಳ್ಬೇಕು. ಸ್ವಲ್ಪ ತುಪ್ಪ ಹಾಕ್ಕೊಂಬಿಡಿ, ಕೆಲವ್ರು ಮರ್ತೋಗ್ಬಿಡ್ತಾರೆ ಕಲಿಸ್ಬೇಕಾದ್ರೆ. ಅದಕ್ಕೆ ನೋಡಿ ಪಲಾವೆಲೆ ಬ್ಯಾಡಗಿ ಹಾಕ್ಕೊಂಡೆ, ಆಮೇಲೆ ಬದನೆಕಾಯಿ ಹಾಕ್ಕೊಳ್ಬೇಕು. ಹುಷಾರು ಎದುರುತ್ತೆ. ಸ್ವಲ್ಪ ಇಂಗು ಹಾಕ್ಕೊಳ್ಳಿ, ಸ್ವಲ್ಪ ಪುಡಿಗೂ ಪುಡಿ ಮಾಡ್ಕೊಳ್ಳೋಕ್ಕೂ ಇಂಗು ಹಾಕ್ಕೊಳ್ತೀನಿ. ನೋಡಿ ಒಣಕೊಬ್ರಿ, ಧನಿಯಾ, ಸ್ವಲ್ಪ ಇಂಗು, ಬ್ಯಾಡಗಿ, ಕಡಲೆಬೇಳೆ, ಉದ್ದಿನ ಬೇಳೆ, ಸ್ವಲ್ಪ ಚಕ್ಕೆ, ಇವನ್ನೆಲ್ಲ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಇದು ಬದನೆಕಾಯಿ ಫ್ರೈ ಆಗ್ತಾ ಇದೆ ನೋಡಿ, ಬದನೆಕಾಯಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಅನ್ನನ ಕುಕ್ಕರಲ್ಲಿ ಕೂಗಿಸಿಟ್ಕೊಂಡಿದ್ದೀನಿ, ಒಂದು 5 ನಿಮಿಷ ಫ್ರೈ ಆಗ್ತಲ್ಲ ಅಷ್ಟರಲ್ಲಿ ನಾನು ಮಿಕ್ಸಿಲಿ ಬಿಸಿ ಮಾಡ್ಕೊಂಡು ಬರ್ತೀನಿ. ಏನೇ ಅಡುಗೆ ಮನೆ ನೀಟ್ ಇಟ್ಕೊಂಡ್ರೂ ಈ ಥರ ಮಾಡ್ಬೇಕಾದ್ರೆ ಎಲ್ಲ ಹೇಳ್ಕೊಂಬಿಡ್ತೀವಿ. ಮಿಕ್ಸಿನಲ್ಲಿ ಹಾಕ್ಕೊಳ್ತಾ ಇದ್ದೀನಿ, ತುಂಬ ಚೆನ್ನಾಗಾಗುತ್ತೆ. ಇದು ಮಾಡಿರೋ ವಾಂಗಿ ಬತ್ತಿ ಎಲ್ಲರೂ ಇಷ್ಟಪಡ್ತಾರೆ, ಒಂದು ಹದ ಎಲ್ಲರೂ ಮಾಡ್ತಾರೆ, ಆದರೆ ಅವ್ರವ್ರ ಒಂದು ಹದದಲ್ಲಿ ಚೆನ್ನಾಗಿ ಬರುತ್ತೆ. ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಒಂದು ನಿಮಿಷ. ಬದನೆಕಾಯಿ ಒಂದು ಮುಕ್ಕಾಲು ಫ್ರೈ ಆಗಬೇಕು, ಒಂಥರ ತಿನ್ನಕ್ಕೆ ಸಿಗ್ತಾ ಇರ್ಬೇಕು, ಮಚ್ಚು ಇರ ಬೆಂದೋಗ್ಬಾರ್ದು. ನೋಡಿ ಬದನೆಕಾಯಿ ಫ್ರೈ ಆಗ್ತಾ ಇದೆ ನೋಡಿ, ಹಿಂಗೆ ಪ್ರೆಸ್ ಮಾಡಿದಾಗ ಇದಾಗಬೇಕು. ಅದು ಮುಕ್ಕಾಲು ಈ ಥರ ಕ್ಯಾಪ್ಸಿಕಮು ವಾಂಗಿಬಾತ್ ಸಹ ಮಾಡ್ಕೋಬೋದು. ಇನ್ನೊಂಚೂರು ಆಗಲಿ ಬದನೆಕಾಯಿ. ನೋಡಿ ವಾಂಗಿಬಾತ್ ಪುಡಿ ರೆಡಿ ಆಯಿತು. ಬೇಕಿದ್ರೆ ಬಣ್ಣ ಬರಬೇಕಂದ್ರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಹಾಕೋಬೋದು, ಬೇಕಿದ್ರೆ ಹಾಕೋಬೋದು. ನಾನೀಗ ಅರ್ಶಿನ ಪುಡಿ ಹಾಕ್ಕೊಂಡು ಅನ್ನ ಕಲಿಸ್ತೀನಿ.
ಘಾಟ್ ಬರ್ತಿದೆ ನೋಡಿ, ಗಮ್ ಅಂತಿದೆ. ಗೊಜ್ಜಿ ಇಟ್ಕೊಂಡು ಬಿಟ್ರೆ ಚೆನ್ನಾಗಿರ್ತದೆ. ಸ್ವಲ್ಪ ಪುಡಿ ಇವಾಗ ಅರ್ಧ ಹಾಕ್ತಿದ್ದೀನಿ. ಅನ್ನ ಕಲಿಸ್ಬೇಕಾದ್ರೆ ಅರ್ಧ ಇಟ್ಕೋಬೇಕು. ಒಣಗೋಬಿ, ಧನ್ಯ, ಕಡಲೆಬೇಳೆ, ಚಕ್ಕೆ ಎಲ್ಲ ಹಾಕಿರೋದು ನೋಡಿ ಎಷ್ಟು ಘಮ ಘಮ ಬರ್ತಿದೆ. ಸ್ವಲ್ಪ ಹಿಂಗೆ ಫ್ರೈ ಮಾಡಿಕೊಂಡು ಈ ಥರ ಹುಣಸೆ ರಸ ಹುಣಸೆ ರಸ ಹಾಕೋಬೇಕು. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಪುಡಿ ನಾನು ಸ್ವಲ್ಪ ಹಾಕ್ಕೊಳ್ತೀನಿ, ಆಮೇಲೆ ಅನ್ನಕ್ಕೆ ಕಲ್ಸೋಕ್ಕೂ ಸ್ವಲ್ಪ ಪುಡಿ ಹಾಕ್ಕೊಳ್ಬೇಕು. ಬೇಕಿದ್ರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಳ್ಬೋದು, ಇಷ್ಟ ಇದ್ರೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಹಾಕ್ಕೊತೀನಿ. ನೋಡಿ ಬೇಗ ಗಟ್ಟಿ ಆಗ್ಬಿಡ್ತದೆ ಹುಣಸೆಹಣ್ಣು ಹಾಕಿರೋದ್ರಿಂದ. ಸ್ವಲ್ಪ ಹುಣಸೆ ರಸ ಹಾಕ್ಕೊಳ್ಳಿ, ಜಾಸ್ತಿ ಆಗುತ್ತೆ. ನೋಡಿ ಗೊಜ್ಜು ಎಣ್ಣೆ ಬಿಟ್ಕೊಳ್ಬೇಕು. ಅನ್ನ ಉದುರುದ್ರಾಗ ಆರಾಕಿ ಕಲ್ಸಿದ ಮೇಲೆ ತೋರ್ತೀನಿ, ಕಂಟಿನ್ಯೂ ಮಾಡ್ತೀನಿ. ನೋಡಿ ಗೊಜ್ಜು ರೆಡಿ ಆಯ್ತು. ಈಗ ಅನ್ನನ ಉದುರುದ್ರಾಗೆ ಆರಾಕೊಳ್ಬೇಕು. ಸ್ವಲ್ಪ ಅನ್ನಕ್ಕೆ ಸ್ವಲ್ಪ ಅರಿಶಿನದ ಪುಡಿ, ರೆಡ್ ಚಿಲ್ಲಿ ಪುಡಿ, ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ವಾಂಗಿಭಾತ್ ಪುಡಿ ಅನ್ನಕ್ಕೂ ಸಹ ಬೆರೆಸ್ಕೊಳ್ಬೇಕು. ಗೋಡಂಬಿ ಒಗ್ಗರಣೆ ಹಾಕೋ ಇನ್ನೂ ಚೆನ್ನಾಗಿರ್ತದೆ ನೋಡಿ. ಅನ್ನಕ್ಕೆ ಉದ್ರ ಉದ್ರಾಗ ಆರಾಕೊಂಡಿದ್ದೀನಿ ವಾಂಗಿಭಾತ್ ಪುಡಿ, ಅರಿಶಿನದ ಪುಡಿ, ಒಂಚೂರು ರೆಡ್ ಚಿಲ್ಲಿ ಪುಡಿ ಹಾಕಿ ಈಗ ಮಾಡಿರೋ ಗೊಜ್ಜನ್ನ ನೋಡಿ. ಈ ಗೊಜ್ಜನ್ನ ಹಾಕಿ ಎಲ್ಲರೂ ಕೂತ್ಕೊಳ್ಬೇಕು, ಬಡಿಸೋದಕ್ಕೆ ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತೆ. ಕಲಿಸ್ತಾ ಇದ್ದೀನಿ ನೋಡಿ, ಉದುರುದ್ರಾಗಿದೆ ಅನ್ನ. ಉಪ್ಪು ಟೇಸ್ಟ್ ನೋಡ್ತೀನಿ, ಸರಿಯಾಗಿದೆ. ಆದರೂ ಬೇಕಿದ್ರೆ ಒಂಚೂರು ಹಾಕ್ಕೊಳ್ಳೋದು ನೋಡಿ. ಈ ಥರ ಬದನೇಕಾಯಿ ಬಾಯಿಗೆ ಸಿಗ್ತಾ ಇರಬೇಕು ಬದನೇಕಾಯಿ, ಆವಾಗಲೇ ಅದ್ರದ್ದು ವಾಂಗಿಭಾತ್ನ ಮಜಾ. ತುಂಬ ಚೆನ್ನಾಗಾಗಿದೆ, ನೀವು ಮಾಡಿ ನೋಡಿ ಒಂದ್ಸಲಿ. ಮಕ್ಕಳಿಗೆ ಯಾರ್ಯಾರು ಕಟ್ಟೋದಕ್ಕೆ ಎಲ್ಲನೂ ಹೋಗೋಕ್ಕೆ ಸಡನ್ನಾಗೆ ಈ ತರಕಾರಿ ಬೇಳೆ ಸಾರು ಅದೊಂದು ಇದೊಂದು ಮಾಡೋದಲ್ವೋ, ಇದು ಅನ್ನ ಮಾಡಿಟ್ಕೊಂಡು ಗೊಜ್ಜು ಮಾಡಿಟ್ಕೊಂಡ್ಬಿಟ್ರೆ ರಾತ್ರಿನೇ ಬೆಳಗ್ಗೆ ಅನ್ನ ಕಲಿಸ್ಕೊಡ್ಬೋದು. ಒಂದು ಪ್ಲೇಟಲ್ಲಿ ಸಾರು ಮಾಡಿ ತೋರಿಸ್ತೀನಿ. ನೋಡಿ ವಾಂಗಿಭಾತು ರೆಡಿಯಾಗಿದೆ, ಬದನೇಕಾಯಿ ನೋಡಿ, ಪಲಾವ್ ಎಲ್ಲ ಹಾಕಿರ್ತೀನಿ, ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ ಒಂದ್ಸಲಿ ವಿಡಿಯೋನ, ಈ ವಿಡಿಯೋದಲ್ಲೇ ಹಾಕ್ತೀನಿ, ಇಲ್ಲ ಕಂಟಿನ್ಯೂ ಮಾಡಿದ್ರೆ ಇನ್ನೂ ತೋರಿಸ್ತಾ ಹೋಗ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.